ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನೋಡಿ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋಕ ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನೋಡಿ ನಾವು ಮೊದಲಿಗೆ ಬೆಲ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ನಾನು ಸ್ನೇಹಿತರೆ ಎರಡನ್ನೂ ಬೆಲ್ಟನ್ನೂ ಸಪ್ ಸಪ್ರೇಟ್ ಮಾಡಿಲ್ಲ ನೋಡಿ ಸಿಂಗಲ್ ಎರಡು ಕಡೆಯು ಬೆಲ್ಟ್ ನಾನು ಸೆಂಟ್ರಿಗೆ ಕಟ್ ಮಾಡಬೇಕಲ್ಲ ನಾನು ಕಟ್ ಮಾಡಿಲ್ಲ ನೋಡಿ ಒಂದೇ ಸರಿಗೆ ನಾನು ಬೆಲ್ಟ್ ರೆಡಿ ಮಾಡಿಕೊಂಡು ನಂತರ ಕಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ಈ ಥರ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಒಂದು ಸ್ಟಿಚ್ ಬಿಟ್ಕೊಂಡಿದ್ದೆ ಸ್ನೇಹಿತರೆ ನೋಡಿ ಇವಾಗ ಎಂಡಿಗೆ ಬೆಲ್ಟ್ ಪಟ್ಟಿ ಎಂಡಿಗೆ ನಾವು ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಸ್ನೇಹಿತರೆ ನೋಡಿ ಇದರಲ್ಲಿ ಎರಡು ಬೆಲ್ಟ್ ಇದೆ ನೋಡಿ ಇವಾಗ ನಾನು ಕಟ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಈ ರೆಡಿ ಆದ್ಮೇಲೆ ನೋಡಿ ಇವಾಗ ಸೆಂಟ್ರಿಗೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಈ ಥರ ಎರಡನ್ನೂ ಬೆಲ್ಟು ರೆಡಿ ಥರ ರೆಡಿ ಮಾಡಿದ್ರೆ ಎರಡು ಫರ್ಫೆಕ್ಟ್ ಆಗಿಬಿಡುತ್ತೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡಿ ಮೇನ್ ಬಾಡಿಯನ್ನು ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡೋಣ ನೋಡಿ ಲೈನಿಂಗಿಗೆ ನಾನು ಹಾಕೊಂಡಿದ್ದೀನಿ ಸ್ನೇಹಿತರೆ ಕೆಳಗಡೆ ಮೇನ್ ಫ್ಯಾಬ್ರಿಕ್ಕು ಮೇಲುಗಡೆ ಲೈನಿಂಗ್ ಹಾಕೊಂಡಿದ್ದೀನಿ ಅದಕ್ಕೆ ಎಂಡಿಗೆ ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ ನೋಡಿ ಕಂಪ್ಲೀಟ್ ಲೈನಿಂಗ್ ಎಂಡಿಗೆ ಒಂದು ಸ್ಟಿಚ್ ಬಿಡಬೇಕು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ನೆಕ್ಲೈನ್ ಹತ್ರ ಅಂದ್ರೂ ಕೂಡ ನಾವು ಇದೇ ಥರನ ಸ್ಟಿಚ್ ಬಿಟ್ಕೋಬೇಕು ಸ್ನೇಹಿತರೆ ನೋಡಿ ಲೈನಿಂಗ್ ಬಿಟ್ಟು ಎಕ್ಸ್ಟ್ರಾ ಇರೋದೆಲ್ಲ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡೋಣ ಸ್ನೇಹಿತರೆ ನೋಡಿ ಬಾಡಿ ಪಾರ್ಟನ್ನು ನಾನು ಸೆಂಟ್ರಿಗೆ ಕಟ್ ಮಾಡಿಲ್ಲ ಸ್ನೇಹಿತರೆ ನೋಡಿ ಇದನ್ನು ಕೂಡ ಅಷ್ಟೇ ನಾವು ಸೆಂಟರ್ ಪಾಯಿಂಟಲ್ಲಿ ನಾವು ಕಾಜಾಪಟ್ಟಿ ಉಗಿಸ್ಪಟ್ಟಿ ಹತ್ರ ಒಂದು ಟಕ್ಸ್ ಏನು ಹಿಡಿತೀವಲ್ಲ ಸ್ನೇಹಿತರೆ ಅದನ್ನು ನೋಡಿ ಇವಾಗ ಹಿಡಿದು ತೋರಿಸ್ತೀನಿ ನಾನು ಯಾವ ರೀತಿ ಬರುತ್ತೆ ಅಂತೇಳಿ ಈ ಥರ ಕಟ್ ಮಾಡ್ಕೊಳ್ದರೆ ಹಾಗೆ ಫ್ರಂಟ್ ಪಾರ್ಟಲ್ಲಿ ನೋಡಿ ನಾವು ಈ ಥರ ಟಕ್ಸ್ ಮಾಡ್ಕೊಳ್ಳೋದ್ರಿಂದ ಎರಡು ಒಂದೇ ಒಂದೇ ಹತ್ತಿರ ಬರುತ್ತೆ ಸ್ನೇಹಿತರೆ ನೋಡಿ ಆಮೇಲೆ ಒಂದೇ ಸೈಜ್ ಬರುತ್ತೆ ಪೇರು ಆಗೋಲ್ಲ ಸ್ನೇಹಿತರೆ ಇವಾಗ ಕಾಜಾಪಟ್ಟಿ ಉಗಿಸ್ಬಿಟ್ಟು ನಾವು ರೆಡಿ ಮಾಡಿದ್ಮೇಕಾದರೂ ಒಂದು ಸ್ವಲ್ಪನಾದರೂ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಕೆಲವೊಂದು ಟೈಮು ಫರ್ಫೆಕ್ಟಾಗಿ ಬರುತ್ತೆ ಈ ಥರ ನೋಡಿ ಕಟ್ ಮಾಡಿದೆ ರೆಡಿ ಮಾಡ್ಕೊಳೋದ್ರಿಂದ ಎರಡೂ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರು ನೋಡಿ ಇವಾಗ ಮೇನ್ ಡಾಟನ್ನು ನಾವು ಅಟ್ ಸ್ಟಿಚ್ ಮಾಡೋಣ ನೋಡಿ ಮೇನ್ ಡಾಟಿಗೆ ನಾನು ಒಂದು ಇಂಚನ್ನು ಬಿಟ್ಟಿದ್ದೀನಿ ಸ್ನೇಹಿತರು ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಇದೆ ಹಿಂದಿನ ವಿಡಿಯೋ ಕಟಿಂಗ್ ವೀಡಿಯೋ ಇದೆ ದಯವಿಟ್ಟು ಇಂಟ್ರೆಸ್ಟ್ ಇದ್ದಾವೆ ನೋಡಿ ಸ್ನೇಹಿತರು ಇದ್ರದ್ದೇ ಕಟಿಂಗ್ ವಿಡಿಯೋ ಅದು ತರ್ಟಿ ಫೋರ್ ಸೈಜು ಚೆಸ್ಟ್ ಬಂದು ತರ್ಟಿ ಫೋರ್ ಇದೆ ಲೆಂತ್ ಬಂದು ಹದಿಮೂರು ಇಂಚ್ ಇದೆ ಉದ್ದ ಇದ್ರದೇ ವಿಡಿಯೋನ ನಾನು ಹಿಂದೆ ನಿಮಗೆ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ಹಿಂದಿನ ಇದ್ರ ಹಿಂದಿನ ವಿಡಿಯೋ ದಯವಿಟ್ಟು ಇಂಟ್ರೆಸ್ಟ್ ಇದ್ದವ್ರು ನೋಡಿ ಸ್ನೇಹಿತರೆ ನೋಡಿ ಇವಾಗ ಹಾರ್ಮೋಲ್ ಹತ್ರ ಟೆಕ್ಸ್ ಹಿಡಿತಾ ಇದ್ದೀನಿ ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟ್ ಈ ಥರ ರೆಡಿ ಆಯಿತು ನೋಡಿ ಬಗಲ್ ಸೈಡಿನ ಟಕ್ಸ್ ಹಿಡಿಯೋಲ್ಲ ಸ್ನೇಹಿತರೆ ಏನಂದರೆ ನಾವು ನೋಡಿ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಇದೆಯೋ ಹಾಗೆ ನಾನು ಇದನ್ನು ಕಟ್ ಮಾಡಿದ್ದೀನಿ ಕೂಡ ಹಾಗೆ ಸ್ಟಿಚ್ ಮಾಡ್ತಾ ಇದೀನಿ ಕೂಡ ಅವ್ರು ಟಕ್ಸ್ ಹಿಡಿದಿಲ್ಲ ಇದಕ್ಕೂ ನಾನು ಟಕ್ಸ್ ಹಿಡ್ದಿಲ್ಲ ನಿಮಗೆ ಇದ್ರ ಕಟಿಂಗ್ ಬಿಡಿಯೋ ನೋಡಿ ಗೊತ್ತಾಗುತ್ತೆ ಸ್ನೇಹಿತರೆ ಅದರಲ್ಲಿ ಇದ್ರೆ ಎಲ್ಲೆಲ್ಲ ಡೀಟೇಲ್ ಹೇಳಿದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಬೆಲ್ಟ್ ಅಟ್ಯಾಚ್ ಮಾಡೋಣ ನೋಡಿ ಈ ಟಕ್ ಈ ಡಾಟನ್ನು ಫೋಲ್ಡ್ ಮಾಡ್ಕೊಂಬಿಡಿ ಸ್ನೇಹಿತರೆ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ರಫ್ ಮಾಡಿಬಿಡಿ ಅಲ್ಲಿ ಸ್ನೇಹಿತರೆ ನೋಡಿ ಒಂದು ನಮಗೆ ಸ್ವಲ್ಪ ಕಮ್ಮಿ ಬಂತು ಒಂದು ಕಾಲು ಇಂಚಿನಷ್ಟು ಅದೇನು ತೊಂದರೆ ಇಲ್ಲ ಒಳಗಡೆ ಹೋಗುತ್ತೆ ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಸ್ನೇಹಿತರೆ ನೋಡಿ ನಾವು ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀವಿ ಒಂದು ಕಾಲು ಇಂಚಲ್ಲಿ ಕಟ್ ಮಾಡ್ಕೊಬೋದೇನು ತೊಂದರೆ ಇಲ್ಲ ನೋಡಿ ಸ್ವಲ್ಪ ಸರ್ಡೇಸ್ ಆಯ್ತು ಬೆಲ್ಟು ಸ್ನೇಹಿತರೆ ಇವಾಗ ನೋಡಿ ಉಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಾನು ಲೈನಿಂಗ್ ಬಟ್ಟೆನೇ ತಗೊಂಡಿದ್ದೀನಿ ಪಟ್ಟಿ ಮಾಡೋಕ್ಕೋಸ್ಕರ ಲೈನಿಂಗ್ ಬಟ್ಟೆನೇ ತಗೊಂಡ್ರೆ ತೊಂದರೆ ಇಲ್ಲ ನೋಡಿ ನೋಡಿ ಡಬಲ್ ಫೋಲ್ಡ್ ಮಾಡ್ಕೊಂಡು ನಾನು ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ಹಾಗೆ ಟರ್ನ್ ಮಾಡ್ಕೊಂಡು ಇನ್ನೂ ಒಂದು ಸ್ಟಿಚ್ ಬಿಟ್ಕೋಬೇಕು ನೋಡಿ ಸ್ನೇಹಿತರೆ ಇದು ಉಕ್ಸ್ ಪಟ್ಟಿ ಇದು ನೋಡಿ ಮನಿ ಉಕ್ಸ್ ಮನಿ ಮಾಡಲಿಕ್ಕೋಸ್ಕರ ನೋಡಿ ಅದೇ ಅದೇ ಬ್ಲೌಸ್ ಬಟ್ಟೆ ಇರುತ್ತಲ್ಲ ಸ್ನೇಹಿತರೆ ಅದನ್ನೇ ತೊಗೋಬೇಕು ನೋಡಿ ಇದನ್ನು ಬೇಕಾದರೆ ನೀವು ಹೆಮ್ಮಿಂಗ್ ಕೂಡ ಮಾಡಿ ಮನಿ ಮಾಡ್ಬೋದು ಇಲ್ಲ ಅಂದರೆ ಬಟ್ಟೆಯಲ್ಲೇ ಮಾಡ್ಬೋದು ನಾನು ಇದನ್ನು ಬಟ್ಟೆಯಲ್ಲೇ ಮಾಡೋದ್ರಿಂದ ಇದನ್ನು ಡಬಲ್ ಫೋಲ್ಡ್ ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಇದನ್ನು ನಾವು ಇಲ್ಲಿಗೆ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಬಿಡ್ಬೇಕು ನೀಟಾಗಿ ಇದನ್ನು ಕೂಡ ಅಷ್ಟೇ ನೋಡಿ ಸ್ನೇಹಿತರೆ ಇದು ಹೊರಗೆ ಬರುತ್ತೆ ನಾವು ಪಟ್ಟಿ ಹೊರಗೆ ಬರುತ್ತೆ ಇದು ಅದು ಒಳಗಡೆ ಬರುತ್ತೆ ಉಕ್ಸ್ ಮನಿ ಉಕ್ಸ್ ಉಕ್ಸ್ ಏನು ಅಟ್ಯಾಚ್ ಮಾಡ್ತೀವಲ್ಲ ಅದು ಒಳಗಡೆ ಬರಬೇಕು ಉಕ್ಸ್ ಉಕ್ಸ್ ಮನಿ ಮಾಡೋದು ಹೊರಗಡೆ ಬರ್ಬೇಕು ನೋಡಿ ಸ್ನೇಹಿತರೆ ಇದು ನೋಡಿ ಸೆಂಟ್ರಿಗೆ ನಾನು ಒಂದು ಸ್ಟಿಚ್ ಬಿಟ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಏನಕ್ಕೆ ಅಂದರೆ ನಾನು ಹುಕ್ಸ್ ಮನಿ ಮಾಡ್ತೀನಿ ಅಂತೇಳಿ ನೋಡಿ ಪಟ್ಟಿ ಕರೆಕ್ಟಾಗಿ ಬರ್ತಿದೆ ನೋಡಿ ಈ ಥರ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳೋದ್ರಿಂದ ನೋಡಿ ಸ್ನೇಹಿತರೆ ಒಟ್ಟ ಒಂದು ಒಂದು ನೂಲು ಕೂಡ ಹೆಚ್ಚು ಕಮ್ಮಿ ಬರೋಲ್ಲ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಇವಾಗ ಅಳತೆ ಬ್ಲೌಸ್ ಪ್ರಕಾರ ಚೆಕ್ ಮಾಡೋಣ ಸ್ನೇಹಿತರೆ ನೋಡಿ ಅಳತೆ ಬ್ಲೌಸ್ ಪ್ರಕಾರನೂ ಕರಡ ಕರೆಕ್ಟ್ ಇದೆ ನೋಡಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಇದೆ ಅದನ್ನು ನಾವು ಫೋಲ್ಡ್ ಮಾಡ್ಕೊಂಡಾಗ ಸರಿಯಾಗುತ್ತೆ ಸ್ನೇಹಿತರೆ ನೋಡಿ ಇದೇ ಬ್ಲೌಸ್ ಇಟ್ಕೊಂಡು ನಾನು ಕಟ್ ಮಾಡಿ ನಿಮಗೆ ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಅದನ್ನ ನೋಡಿ ಇದು ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಪೈಪಿಂಗ್ ಮಾಡಲಿಕ್ಕೋಸ್ಕರ ನಾನು ಕ್ರಾಸ್ ಬಟ್ಟೆ ತಗೊಂಡಿದ್ದೀನಿ ಲೈನಿಂಗ್ ಬಟ್ಟೆನ ನೋಡಿ ನನಗೆ ಫೋಲ್ಡಿಂಗ್ ಮಾಡಿ ಮೇಲ್ಗಡೆ ಒಂದು ಸ್ಟಿಚ್ ಬಿಡ್ತೀನಿ ಅಷ್ಟೇ ಏನು ಮಾಡಲ್ಲ ಇದನ್ನ ನೋಡಿ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡಿ ಇದನ್ನು ನಾನು ಪೈಪಿಂಗ್ ಮಾಡಲ್ಲ ಮೇಲ್ಗಡೆ ಒಂದು ಸ್ಟಿಚ್ ಬಿಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಇದನ್ನು ಫೋಲ್ಡ್ ಮಾಡ್ಕೊಂಡು ಈ ಥರ ಮೇಲ್ಗಡೆ ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ ಬೇಕಾದರೆ ನೀವು ಪೈಪಿಂಗ್ ಕೂಡ ಮಾಡ್ಬೋದು ನೋಡಿ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಅವ ಇದ್ದರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ಇವಾಗ ಫ್ರಂಟ್ ಪಾರ್ಟ್ ಆಯಿತು ಇವಾಗ ಬ್ಯಾಕ್ ಪಾರ್ಟನ್ನು ನೋಡಿ ನೆಕ್ ಲೈನನ್ನು ನಾವು ಮಾರ್ಕ್ ಮಾಡ್ಕೊಂಡ ನೋಡಿ ಡಿಸೈನ್ ಮಾಡಲಿಕ್ಕೋಸ್ಕರ ಮಾರ್ಕ್ ಇದ್ದೀನಿ ನೋಡಿ ಈ ಥರ ಸಿಂಪಲ್ಲಾಗಿ ಒಂದು ಡಿಸೈನ್ ಇಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ನೆಕ್ ಉದ್ದ ಬಂದು ಒಂಬತ್ತು ಇದೆ ಸ್ನೇಹಿತರೆ ನೆಕ್ ಅಗಲ ಬಂದು ಎರಡು ಇಂಚಿದೆ ಕೆಳಗಡೆ ಮೂರುವರೆ ಇಂಚು ನಾನು ಡೀಪ್ ತಗೊಂಡಿದ್ದೀನಿ ಅಗಲಾನ ನೋಡಿ ಈ ಸೇಪು ಮಾರ್ಕ್ ಮಾಡ್ಕೊಂಡು ಅದನ್ನು ಕಟ್ ಮಾಡ್ಕೊತ ಇದ್ದೀನಿ ಲೈನಿಂಗ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರು ನೋಡಿ ಈ ಥರ ಇದಕ್ಕೆ ನೋಡಿ ಪೇಪರ್ ಕ್ಯಾನ್ವಸ್ನ ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಡಿಸೈನ್ ಮಾಡಲಿಕ್ಕೋಸ್ಕರ ಸ್ನೇಹಿತರು ನೋಡಿ ಇದ್ದು ಬಾರ್ಡ್ರನ್ನು ನಾನು ಯೂಸ್ ಮಾಡಿ ಇದನ್ನು ಡಿಸೈನ್ ಮಾಡ್ತಾ ಇದ್ದೀನಿ ಇದು ಬ್ಯಾಕ್ ನೆಕ್ಕನ್ನು ಬಾರ್ಡ್ರ್ ಯೂಸ್ ಮಾಡಿ ಡಿಸೈನ್ ಮಾಡ್ತಾ ಇದ್ದೀನಿ ನೋಡಿ ಇದು ಪೇಪರ್ ಕ್ಯಾನ್ವಾಸ್ಗೆ ಕೆಳಗಡೆ ಇಟ್ಕೊಂಡು ನಾವು ಏನು ನೆಕ್ಸ್ಟ್ ಶೇಪನ್ನು ಕಟ್ ಮಾಡ್ಕೊಂಡು ಸ್ನೇಹಿತರೆ ಆ್ಯಸ್ ಇಟ್ ಇದು ಹೆಂಗಿದೆಯೋ ಹಾಗೆ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಈ ಥರ ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ನೋಡಿ ಇದಕ್ಕೆ ಇನ್ನೂ ಒಂದು ಸೇಪ್ ಕೂಡ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನೋಡಿ ಡಿಸೈನ್ ಮಾಡಲಿಕ್ಕೋಸ್ಕರ ಮೇಲ್ಗಡೆ ಒಂದು ಇಂಚು ಅಷ್ಟು ಅಗಲ ತಗೊಂಡಿದ್ದೀನಿ ಬರ್ತಾ ಬರ್ತಾ ಜಾಸ್ತಿ ತೊಗೊಂಡಿದ್ದೀನಿ ನೋಡಿ ಕೆಳಗಡೆ ಹೋಗ್ತಾ ಹೋಗ್ತಾ ಅದಕ್ಕೆ ನೋಡಿ ಈ ಥರ ಸೇಪಲ್ಲಿ ನಾನು ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ನೋಡಿ ಇದೇ ಥರ ಇಡ್ಬೇಕಂತಲ್ಲ ನಿಮಗೆ ಹೆಂಗೆ ಬೇಕೋ ಹಾಗೆ ನೀವು ಇದನ್ನು ಇಟ್ಕೋಬೋದು ಬಟ್ ಮೆಥೆಡ್ ಮಾತ್ರ ಸೇಮ್ ಇರುತ್ತೆ ಅಷ್ಟೇ ಮೆಥೆಡು ಎಲ್ಲ ಸೇಮ್ ಇರುತ್ತೆ ನೋಡಿ ಇದನ್ನು ಕೆಳಗಡೆ ಡಿಸೈನನ್ನು ಕಟ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ನಾನು ನೋಡಿ ಸ್ನೇಹಿತರೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ನಾವು ಬಾರ್ಡ್ರ್ ಏನು ಕಟ್ ಮಾಡ್ಕೊಂಡು ತಗೊಂಡಿವಲ್ಲ ಸ್ನೇಹಿತರೆ ಇದಕ್ಕೆ ಅಟ್ಯಾಚ್ ಮಾಡಬೇಕು ನಾನು ಅಂತರ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇವಾಗ ಬ್ಯಾಕ್ ಪಾರ್ಟನ್ನು ಲೈನಿಂಗಿಗೆ ಮೇನ್ ಫ್ಯಾಬ್ರಿಕಿಗೆ ಅಟ್ಯಾಚ್ ಮಾಡೋಣ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ನಾನು ಫಸ್ಟಿಗೆ ಸ್ಟಾರ್ಟಿಂಗು ಸ್ನೇಹಿತರೆ ನೋಡಿ ಇದಕ್ಕೆ ಪೈಪಿಂಗು ಕೂಡ ಮಾಡೋಲ್ಲ ಏನೂ ಮಾಡಲ್ಲ ಆ ಡಿಸೈನನ್ನು ಇಟ್ಟು ನಾನು ಟರ್ನ್ ಮಾಡ್ತೀನಿ ಹಾಗಾಗಿ ನೋಡಿ ನಾನು ನೆಕ್ಲೈನ್ ಹತ್ರ ಹಾಗೆ ಸ್ಟಿಚ್ ಇದ್ದೀನಿ ಅಷ್ಟೇ ನೋಡಿ ಕೆಳಗಡೆ ಒಂದು ಅರ್ಧ ಇಂಚು ನಾವು ಮಾರ್ಜಿನ್ ಏನು ಬಿಟ್ಟಿದ್ದೀವಿ ಸ್ನೇಹಿತರೆ ಅದನ್ನು ಅದಕ್ಕೆ ಒಂದು ಸ್ಟಿಚ್ ಬಿಟ್ಕೋಬೇಕು ನೋಡಿ ಉಲ್ಟಾ ಮಾಡಿ ಇನ್ನೂ ಒಂದು ಸ್ಟಿಚ್ ಬಿಟ್ಕೋಬೇಕು ನೋಡಿ ಅದಕ್ಕೆ ನೋಡಿ ನೋಡಿ ಸ್ನೇಹಿತರೆ ಮೇಲೆ ಸ್ಟಿಚ್ ಬಿಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ನೋಡಿ ತಿರ್ಗಾ ಲೈನಿಂಗ್ ಮೇಲೆ ಲೈನಿಂಗ್ ಎಂಡಿಗೆ ಒಂದು ಸ್ಟಿಚ್ಚನ್ನು ಬಿಡ್ತಾಯಿದ್ದೀನಿ ನಾನು ನೋಡಿ ನೆಕ್ ಲೈನಿಗೆ ಕೂಡ ಹಾಗೆ ಒಂದು ಕಾಲು ಇಂಚಿನಷ್ಟು ಒಂದು ಕಾಲು ಇಂಚ್ ಮಾರ್ಕಿಗೆ ಒಂದು ಸ್ಟಿಚ್ ಇದ್ದೀನಿ ನೆಕ್ ಲೈನಿಗೆ ನೆಕ್ ಸೇಪೇನು ಕಟ್ ಮಾಡ್ಕೊಂಡಿವಿ ಸ್ನೇಹಿತರೆ ಅದಕ್ಕೂ ಕೂಡ ಸ್ನೇಹಿತರೆ ನೋಡಿ ಇವು ಎಕ್ಸೆಸ್ ಇರೋದು ಕಟ್ ಮಾಡಿಬಿಡೋಣ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ ಸ್ನೇಹಿತರೆ ನೀವು ಯಾವ ಥರ ಹೊಲಿತೀರ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡಿ ಈ ಥರ ಬ್ಲೌಸ್ ಹೊಲ್ ಹೊಲಿದ್ರೆ ನೀವು ಎಷ್ಟು ತೊಗೊತೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಾನು ಈ ಥರದ ಸ್ಟಿಚ್ ಮಾಡಿದರೆ ನಮಗೆಲ್ಲ ಇಲ್ಲಿ ಮುನ್ನೂರು ರೂಪಾಯಿ ಕೊಡ್ತಾರೆ ಸ್ನೇಹಿತರೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ತೊಗೊಂತೀವಿ ಮಿನಿಮಮ್ ಮುನ್ನೂರು ಕೊಟ್ಟೆ ಕೊಡ್ತಾರೆ ಸ್ನೇಹಿತರು ನೋಡಿ ಈ ನಾವು ಕೆಳಗಡೆ ಏನು ಬಾರ್ಡರ್ನ ಕ ತಗೊಂಡಿದ್ದೀವಿ ಅದನ್ನು ಕಟ್ ಮಾಡ್ಕೊಂಡು ಜ ಸೆಂಟ್ರಲ್ಲೇ ಜಾಯಿಂಟ್ ಮಾಡ್ಕೊತೀನಿ ಸ್ನೇಹಿತರೆ ಹಗಲಾಗ ಕಮ್ಮಿ ಇರುತ್ತೆ ಅದು ಹಾಗಾಗಿ ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಜಾಯಿಂಟ್ ಮಾಡ್ಕೊಂಡು ಇದಕ್ಕೆ ಬೇಕಾದರೆ ನೀವು ಈ ಕ್ಯಾನ್ವಸನ್ನು ಫ್ರೆಶಿಂಗ್ ಕೂಡ ಮಾಡ್ಬೋದು ಬೇಡ ಅಂದರೆ ನೀವು ಹಾಗೆ ಸ್ಟಿಚ್ ಬಿಟ್ಟು ಕೂಡ ಅಟ್ಯಾಚ್ ಮಾಡ್ಬೋದು ನಾನು ಸ್ಟಿಚ್ ಸ್ಟಿಚ್ ಬಿಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ನೋಡಿ ಸೆಂಟ್ರಿಂದನೇ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರು ನೋಡಿ ಸೆಂಟ್ರಿಂದ ಸ್ಟಾರ್ಟ್ ಮಾಡಿದರೆ ಬಟ್ಟೆಗೂ ಹಾಗೆ ಇದಕ್ಕೂ ಕೂಡ ಡಿಸೈನ್ ಕೂಡ ಆಗ ಆ ಇರೋ ಬಟ್ಟೆಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಕೆಳಗಡೆ ನಾವು ಡಿಸೈನೇನೋ ಕಟ್ ಮಾಡ್ಕೊಂಡಿದ್ದು ಸ್ನೇಹಿತರೆ ಆ ಡಿಸೈನ್ ಮೇಲೆ ಎಂಡಿಗೆ ಒಂದು ಸ್ಟಿಚ್ ಬಿಡಿ ಕ್ಯಾನ್ವೆಸ್ ಸೇರಿಸಿ ಸ್ಟಿಚ್ ಬಿಟ್ಕೊಳ್ಳ್ರಿ ಒಂದು ನೋಡಿ ಹಾಗೆ ನೆ ಒಳಗಡೆ ನೆಕ್ ಲೈನ್ಗೆ ಕೂಡ ಒಂದು ಸ್ಟಿಚ್ ಬಿಟ್ಕೊತ ಇದ್ದೀನಿ ನಾನು ಸ್ನೇಹಿತರು ನೋಡಿ ಇದು ಸಿಂಪಲ್ ಆಗಿ ಡಿಸೈನ್ ಬರುತ್ತೆ ಸ್ನೇಹಿತರೆ ನೋಡಿ ಎಕ್ಸ್ಟ್ರಾ ಇರೋದ್ರೆ ನಾವು ಡಿಸೈನ್ ಏನು ಮಾರ್ಕ್ ಅದನ್ನ ಬಿಟ್ಟು ನಂತರ ಉಳಿದು ಕಟ್ ಮಾಡ್ಕೊಂಬಿಡಿ ಹಾಗೆ ನೋಡಿ ನೆಕ್ ಲೈನ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ ಶೇಪನ್ನ ನೋಡಿ ಸ್ನೇಹಿತರೆ ಈ ತರ ರೆಡಿ ಮಾಡ್ಕೊಂಡಾಯ್ತು ನಾನು ಇವಾಗ ಡಿಸೈನ್ ನೋಡಿ ಒಳಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದೀನಿ ಲೈನಿಂಗ್ ಒಳಗಡೆಯಿಂದ ನಾನು ಅದನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನೋಡಿ ಸ್ನೇಹಿತರೆ ಸೆಂಟ್ರಿಂದ ನಾವು ಸ್ಟಿಚ್ ಬಿಟ್ಕೋಬೇಕು ನೋಡಿ ಕಂಪ್ಲೀಟ್ ಡಿಸೈನು ಎರಡು ಕಡೆಗೆ ಸಮನ ಬರುತ್ತೆ ಈ ಥರ ಸೆಂಟ್ರಿಂದ ಸ್ಟಿಚ್ ಬಿಟ್ಕೊಳೋದ್ರಿಂದ ನೋಡಿ ಒಂದು ಸೈಡಿಂದ ನಾವು ಶೋಲ್ಡ್ರಿಂದ ಅಟ್ಯಾಚ್ ಮಾಡ್ಕೊಂಬಂದರೆ ಕರೆಕ್ಟಾಗಿ ಕೂರಲ್ಲ ಸ್ನೇಹಿತರೆ ನೋಡಿ ಅದು ಏರು ಪೇರು ಆಗುತ್ತೆ ಇದು ಈ ಥರ ಸೆಂಟ್ರಿಂದ ಅಟ್ಯಾಚ್ ಮಾಡೋದ್ರಿಂದ ನೋಡಿ ಎರಡೂ ಕೂಡ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ಥರ ಅಟ್ಯಾಚ್ ಮಾಡಿದ್ದೀನಿ ನಾನು ಇವಾಗ ಒಂದು ಕಾಲು ಒಂದು ನೂಲಿನಷ್ಟು ನಾನು ಸ್ಟಿಚ್ ಬಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಈ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ನಾವು ಟರ್ನ್ ಮಾಡಿದಾಗ ಅದು ಕ್ಲೀನಾಗಿ ಕೂರುತ್ತೆ ಫಿನಿಷಿಂಗು ಸ್ನೇಹಿತರು ನೋಡಿ ನಾನು ಲೈನಿಂಗಿಗೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ಲೈನಿಂಗಿಗೆ ಬಿಟ್ಕೊತ ಇದ್ದೀನಿ ನಾವು ಡಿಸೈನ್ ಏನು ಮಾಡ್ಕೊಂಡಿವಲ್ಲ ಅದಕ್ಕೆ ಏನು ಇಲ್ಲ ಸ್ನೇಹಿತರೆ ನೋಡಿ ಏನಕ್ಕಂದರೆ ಆ ಡಿಸೈನ್ ಮೇಲ್ಗಡೆ ನಾನು ಯಾವುದೇ ಸ್ಟಿಚ್ ಬಿಡಲ್ಲ ಸ್ನೇಹಿತರೆ ನೋಡಿ ಹೆಮ್ಮಿಂಗ್ ಮಾಡಿದ್ರೆ ನಮ್ಗೆ ಯಾವ ರೀತಿ ಕಾಣುತ್ತೋ ಆ ರೀತಿ ಕಾಣಬೇಕಂತ ಇದನ್ನು ಲೈನಿಂಗಿಗೆ ಒಂದು ಸ್ಟಿಚ್ ಬಿಡ್ತಾಯಿದ್ದೀನಿ ನೋಡಿ ನಾನು ನೋಡಿ ಅದಕ್ಕೆ ಲೇಸು ಏನು ಅಟ್ಯಾಚ್ ಮಾಡೋಲ್ಲ ನೋಡಿ ನೆಕ್ ಲೈನಿಂಗ್ ನಾನು ಏನು ಅಟ್ಯಾಚ್ ಮಾಡೋಲ್ಲ ನೋಡಿ ಈ ಥರ ಸಿಂಪಲ್ಲಾಗಿ ಬರುತ್ತೆ ಇದು ಎಂಡಿ ಮಾತ್ರ ಇನ್ನೊಂದು ಒಂದು ಲೇಸನ್ನು ಮಾತ್ರ ಬಳಸ್ತಾ ಇದ್ದೀನಿ ಅದಕ್ಕೆ ಇದು ಸಿಂಪಲ್ ಬ್ಯಾಕ್ನೆಕ್ ಡಿಸೈನು ನೋಡಿ ಈ ಥರ ಡಿಸೈನ್ ನಾವೇನು ಕಟ್ ಮಾಡ್ಕೊಂಡಿವೆ ಸ್ನೇಹಿತರೆ ನೋಡಿ ಬಾರ್ಡ್ರಲ್ಲಿ ಅದಕ್ಕೆ ಎಂಡಿಗೆ ಒಂದು ಸ್ಟಿಚ್ ಬಿಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಕಾಣ್ತಾ ಇದೆ ನೆಕ್ಲೈನ್ ಡಿಸೈನ್ ನಾನು ಮೇಲ್ಗಡೆ ಏನು ಸ್ಟಿಚ್ ಬಿಟ್ಟಿಲ್ಲ ಸ್ನೇಹಿತರೆ ನೋಡಿ ಒಂದು ಚಿಕ್ಕದು ತೆಳುವಾದ ಲೇಸ್ ಬಳಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದಕ್ಕೆ ಗ್ರ್ಯಾಂಡಾಗಿ ಕಾಣಬಾರ್ದು ಅನ್ನೋ ಉದ್ದೇಶಕ್ಕೆ ಸಿಂಪಲ್ಲಾಗಿ ಇದ್ದೀನಿ ನೋಡಿ ನಾವೇನು ಡಿಸೈನ್ ಮಾಡ್ಕೊಂಡಿವಲ್ಲ ಸ್ನೇಹಿತರೆ ಅದು ಹೆಂಗಿದೆಯೋ ಹಾಗೆ ನಾವು ಅಟ್ಯಾಚ್ ಮಾಡೋಣ ನೋಡಿ ಚಿಕ್ಕದ ಲೇಸ್ ತಗೊಂಡಿರೋದ್ರಿಂದ ಒಂದೇ ಸ್ಟಿಚ್ ಬಿಟ್ಟರೆ ಸಾಕು ಇದಕ್ಕೆ ನೋಡಿ ಜಾಸ್ತಿ ಅಗಲ ತಗೊಂಡ್ವಿ ಅಂದರೆ ನಾವು ಎರಡು ಸ್ಟಿಚ್ ಬಿಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈ ಥರ ಚಿಕ್ಕದು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಫಿನಿಶಿಂಗು ನೀಟಾಗಿ ಕಾಣುತ್ತೆ ನೋಡಿ ನಾವು ಅಗಲ ತಗೊಂಡ್ವಿ ಅಂದರೆ ಎರಡು ಸ್ಟಿಚ್ ಬಿಡೋದ್ರಿಂದ ಅದು ಫಿನಿಶಿಂಗ್ ಬರೋಲ್ಲ ನೋಡಿ ಸ್ನೇಹಿತರೆ ಎರಡು ಸ್ಟಿಚ್ ಬಿಡ್ತೀವಲ್ಲ ನಾವು ಒಂದು ಕಡೆ ಜಗ್ಬೇಕು ಒಂದು ಕಡೆ ಜಗ್ಗುತ್ತೆ ಒಂದು ಕಡೆ ಲೂಸ್ ಆಗುತ್ತೆ ಹಾಗಾಗಿ ಫಿನಿಶಿಂಗ್ ಬರಲ್ಲ ಹಾಗಾಗಿ ನೋಡಿ ಈ ಥರ ತೆಳ್ಳ ಲೇಸ್ ಬಳಸೋದು ಸೂಕ್ತ ಇತ್ತು ನೋಡಿ ಇವಾಗ ಅಟ್ಯಾಚ್ ಮಾಡೈತು ನೋಡಿ ಯಾವ ಥರ ಕಾಣ್ತಾ ಇದೆ ಸಿಂಪಲ್ ಆಗಿ ಹಾಗೆ ನೋಡಿ ಬ್ಯಾಕ್ ಡಾಟ್ ಪಾಯಿಂಟನ್ನು ಹಿಡಿತಾ ಇದ್ದೀನಿ ನೋಡಿ ನಾನು ಒಂದು ಇಂಚನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಕಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ ಸ್ನೇಹಿತರೆ ನೋಡಿ ಈ ಥರ ಬ್ಯಾಕ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ನೋಡಿ ಅದಕ್ಕೆ ಒಂದೆರಡು ಲಟ್ಕನ್ ರೆಡಿ ಮಾಡೋಣ ಸ್ನೇಹಿತರೆ ನೋಡಿ ಬಾರ್ಡ್ರ್ ಪೀಸು ಸ್ವಲ್ಪ ಉಳಿದಿದೆ ನೋಡಿ ಇದು ಅದರಲ್ಲೇ ಒಂದು ಚಿಕ್ಕದಾಗಿ ಲಟ್ಕನ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಬಾರ್ಡ್ರು ಅಷ್ಟೇ ಉಳಿದಿರೋದು ಸ್ನೇಹಿತರೆ ನೋಡಿ ಜಾಸ್ತಿ ಉಳ್ದಿಲ್ಲ ಜಾಸ್ತಿ ಉಳಿದ್ರೆ ದೊಡ್ಡ ಮಾಡ್ಬೋದಿತ್ತು ಹಾಗಾಗಿ ನೋಡಿ ಅವರು ನನಗೆ ಸೀರೆನೂ ಕೊಟ್ಟಲ್ಲ ಕಟ್ ಮಾಡ್ಕೊಳ್ಳಲಿಕ್ಕೆ ಈ ಬ್ಲೌಸ್ ಮಾತ್ರ ಕಟ್ ಮಾಡಿ ಕೊಟ್ಟಿರೋದ್ರಿಂದ ಅದಿಷ್ಟೇ ಉಳಿತು ಅದರಲ್ಲೇ ನಾನು ಬಾರ್ಡ್ರಲ್ಲೇ ಈ ಥರ ಸಣ್ಣದು ಲಟ್ಕನ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ನೋಡಿ ಡೋರಿ ಮಾತ್ರ ಸ್ನೇಹಿತರೆ ನಾನು ರೆಡಿ ಮಾಡಿ ಬಳಸಿದ್ದೀನಿ ನೋಡಿ ಇಲ್ಲಿಗೆ ನೋಡಿ ಶೋಲ್ಡ್ರಿಂದ ಕೆಳಗಡೆ ಒಂದು ಎರಡೂವರೆ ಇಂಚ್ ಡೌನಿಗೆ ನಾನು ಎರಡನ್ನೂ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಎರಡೂವರೆ ಇಂಚು ಡೌನಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅವನ್ನ ನೋಡಿ ಸ್ನೇಹಿತರೆ ಎರಡಕ್ಕೂ ನಾನು ಅಟ್ಯಾಚ್ ಮಾಡಾಯಿತು ನೋಡಿ ಈ ಥರ ಕಾಣ್ತಾ ಇದೆ ಫಿನಿಷಿಂಗು ಸ್ನೇಹಿತರೆ ಇವಾಗ ಬ್ಯಾಕಿಗೂ ಫ್ರಂಟಿಗೂ ಶೋಲ್ಡ್ರನ್ನು ಅಟ್ಯಾಚ್ ಮಾಡೋಣ ನೋಡಿ ಇವಾಗ ಸ್ನೇಹಿತರೆ ಈ ಡಿಸೈನ್ ಹೆಂಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಗಿದೆಯೋ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆಯೋ ಯಾವ ರೀತಿ ಇದೆ ನಿಮ್ಮ ಪ್ರಕಾರ ಯಾವ ರೀತಿ ಇದೆ ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ ನೋಡಿ ನಾನು ಬ್ಯಾಕ್ಸ್ ಇವಾಗ ಶೋಲ್ಡ್ರನ್ನ ಅಟ್ಯಾಚ್ ಮಾಡೋಣ ಫ್ರಂಟ್ ಟು ಬ್ಯಾಕು ಸೇರಿಸೋಣ ಈ ಥರ ನೋಡಿ ಅರ್ಧ ಇಂಚು ನಾವು ಮಾರ್ಜಿನಿ ಬಿಟ್ಟಿರ್ತೀವಿ ಅದನ್ನೇ ಇವಾಗ ಅಟ್ಯಾಚ್ ಮಾಡೋಣ ಸ್ನೇಹಿತರೆ ನೋಡಿ ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡಾಯಿತು ಇವಾಗ ಸ್ಲೀವನ್ನು ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇನ್ನೂ ಒಂದು ನೋಡಿ ಬಗಲ್ ಸೈಡು ನಾ ಟಕ್ ಸೈಡ್ದ ಇದ್ದರೂ ಕರೆಕ್ಟಾಗಿ ಬಂದಿದೆ ನೋಡಿ ನಿಮಗೆ ಕಟಿಂಗ್ ನೋಡಿಯೋ ನೋಡಿ ಗೊತ್ತಾಗುತ್ತೆ ಸ್ನೇಹಿತರೆ ಒಂದು ಕಾಲು ಇಂಚ್ ಕೂಡ ಎಕ್ಸೆಸ್ ಬಂದಿಲ್ಲ ಇದರಲ್ಲಿ ನೋಡಿ ಇದು ಎಷ್ಟಿದೆಯೋ ಫ್ರಂಟ್ ಪಾರ್ಟಲ್ಲಿ ಬಗಲ್ ಸೈಡು ಅದು ಕೂಡ ಅಷ್ಟೇ ಇರಬೇಕು ಸ್ನೇಹಿತರೆ ನೋಡಿ ಇವಾಗ ಸ್ಲೀವನ್ನು ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ಲೀವ್ಗೆ ನಾವು ಇನ್ಸೈಡ್ ಮಾರ್ಕ್ ಹಾಕಬೇಕು ನೋಡಿ ಎರಡು ಈ ಥರ ಈ ಉಲ್ಟಾ ಸೀದಾ ನಮಗೆ ಕರೆಕ್ಟಾಗಿ ಕೊಡುತ್ತೆ ಸ್ನೇಹಿತರೆ ನೋಡಿ ಸ್ವಲ್ಪ ಸಾಲ್ಟೇಜಾಗಿತ್ತಿದ್ದು ಎಕ್ಸ್ಟ್ರಾ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ನಾವು ಏನು ಅಟ್ಯಾಚ್ ಮಾಡ್ಕೊಂಡಿವಲ್ಲ ಎಕ್ಸ್ಟ್ರಾ ಬಟ್ಟೆನ ಅದು ಬ್ಯಾಕ್ ಸೈಡ್ ಬರೋಂಗೆ ನಾವು ಈ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು ನೋಡಿ ಅದು ಬ್ಯಾಕ್ ಸೈಡ್ ಬರೋಂಗೆ ಅಟ್ಯಾಚ್ ಮಾಡ್ಬೇಕು ಅದನ್ನ ಏನಕ್ಕೆಂದರೆ ನೋಡಿ ಪೀಸ್ ಇರೋದು ಸ್ನೇಹಿತರೆ ಬಗಲು ಬಗಲ್ ಬಗಲ ಹತ್ರ ಒಂದು ಒಂದು ಇಂಚ್ ಆದರೂ ಕಾಣುತ್ತೆ ಅದು ಹಾಗಾಗಿ ನೋಡಿ ಫ್ರಂಟಲ್ಲಿ ಬಂದರೆ ಚೆನ್ನಾಗಿರೋಲ್ಲ ಬ್ಯಾಕ್ ಸೈಡ್ ಬಂದರೆ ಏನು ತೊಂದರೆ ಇಲ್ಲ ನೋಡಿ ಬ್ಯಾಕ್ ಸೈಡಿಗೆ ಅದನ್ನ ಬರೋ ಥರ ನಾವು ಸ್ಟಿಚ್ ಮಾಡಬೇಕು ನೋಡಿ ಸ್ನೇಹಿತರೆ ಉಲ್ಟಾ ಸೀದಾ ನಾವು ಮಾರ್ಕ್ ಮಾಡ್ಕೋಬೇಕು ಲೈನಿಂಗ್ ಯಾವಾಗಲೂ ಇಲ್ಲ ಅಂದರೆ ಎರಡೂ ಒಂದೇ ಸೈಡ್ ತೋಳು ಅಟ್ಯಾಚ್ ಮಾಡಿದರೆ ಕಷ್ಟ ಮತ್ತೆ ಬಿಚ್ಚಬೇಕಾಗುತ್ತೆ ನೋಡಿ ಈ ಥರ ಲೈನಿಂಗ್ ಮೇಲೆ ನಾವು ಮಾರ್ಕ್ ಹಾಕೊಂಡ್ರೆ ಸಾಕು ಹಾಗೆ ನೋಡಿ ಮೇನ್ ಫ್ಯಾಬ್ರಿಕ್ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ಕೆಲವೊಂದು ತುಂಬ ಕನ್ಫ್ಯೂಷನ್ ಆಗಿಬಿಡ್ತೇನೆ ನೋಡಿ ಅದಕ್ಕೂ ನಾವು ಮಾರ್ಕ್ ಮಾಡ್ಕೋಬೇಕು ಈಸಿ ಆಗುತ್ತೆ ನಾವು ಕಟ್ ಮಾಡ್ಬೇಕಾದ್ರೆ ಮಾರ್ಕ್ ಮಾಡ್ಕೊಂಬಿಟ್ರೆ ತುಂಬ ಸುಲಭ ಆಗುತ್ತೆ ನೋಡಿ ಸ್ನೇಹಿತರೆ ನೋಡಿ ಇವಾಗ ಸ್ಲೀವ್ಗೆ ಎಂಡಿಗೆ ಒಂದು ಸ್ಟಿಚ್ ಬಿಡ್ತಾಯಿದ್ದೀನಿ ಲೈನಿಂಗ್ ಬಟ್ಟೆ ಎಂಡಿಗೆ ಕಂಪ್ಲೀಟಾಗಿ ಒಂದು ಸ್ಟಿಚ್ ಬಿಡ್ತಾಯಿದ್ದೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಹಾಗೆ ಚಾನಲ್ಗೆ ಹೊಸ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಈ ಎರಡು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊತ ಇದ್ದೀನಿ ಮೇನ್ ಫ್ಯಾಬ್ರಿಕನ್ನು ಸ್ನೇಹಿತರೆ ನೋಡಿ ಎರಡು ಸ್ಲೀವ್ನ ರೆಡಿ ಮಾಡ್ಕೊಂಡಾಯಿತು ಇವಾಗ ಬಾಡಿ ಪಾರ್ಟಿಗೆ ಇದನ್ನು ಅಟ್ಯಾಚ್ ಮಾಡೋಣ ನೋಡಿ ಸ್ನೇಹಿತರೆ ಅಟ್ಯಾಚ್ ಮಾಡ್ಲಿಕ್ಕಿಂತ ಮುಂಚೆ ನಾವು ಸ್ಲೀವು ಕಟ್ ಮಾಡಿದ್ದು ಕರೆಕ್ಟಾಗಿ ಇದೆಯೋ ಇಲ್ಲವೋ ಅಂತೇಳಿ ಬಾಡಿ ಪಾರ್ಟಿಗೆ ಚೆಕ್ ಮಾಡ್ಕೊಂಡು ನಂತರ ಅಟ್ಯಾಚ್ ಮಾಡಿ ಸ್ನೇಹಿತರೆ ನೋಡಿ ಸ್ಲೀವಲ್ಲಿ ಜಾಸ್ತಿ ಬಂದರೆ ಅದನ್ನು ನಾವು ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಬಿಟ್ಟು ಅಡ್ಜಸ್ಟ್ ಮಾಡ್ಬೋದು ಹಾಗಾಗಿ ಸ್ಟಾರ್ಟಿಂಗು ನಾವು ನೋಡಿ ಚೆಕ್ ಮಾಡ್ಕೊಂಡು ನಂತರ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಚೆಕ್ ಮಾಡ್ತಾ ಇದ್ದೀನಿ ನಾನು ಸುಮಾರು ನೋಡಿ ಸ್ನೇಹಿತರೆ ಒಂದು ಮುಕ್ಕಾಲು ಇಂಚಿನಷ್ಟು ಜಾಸ್ತಿ ಇದೆ ಇದು ಇದು ಮುಕ್ಕಾಲು ಇಂಚಿನಷ್ಟು ಜಾಸ್ತಿ ಇದ್ದರೆ ಎರಡು ಕಡೆಗೂ ಸ್ವಲ್ಪ ಸ್ವಲ್ಪ ಬಿಟ್ಟು ನಾವು ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಸ್ವಲ್ಪ ಸ್ವಲ್ಪ ಬಿಟ್ಟು ಅದನ್ನು ಅಟ್ಯಾಚ್ ಮಾಡಿದರೆ ನೋಡಿ ಎರಡು ಕಡೆಗೂ ಕರೆಕ್ಟಾಗಿ ಬರುತ್ತೆ ಅದು ನೋಡಿ ನಾನು ನಿಮಗೆ ತೋರಿಸ್ತೀನಿ ಸ್ಲೀವ್ ವಾಚಿದ ಎಷ್ಟು ಎರಡು ಕಡೆಗೆ ಎಷ್ಟೆಷ್ಟು ಉಳಿಯುತ್ತೆ ಅಂತೇಳಿ ಒಂದು ಕಾಲು ಇಂಚಿಗಂತೂ ಜಾಸ್ತಿ ಉಳಿಯುತ್ತೆ ಅರ್ಧ ಇಂಚಿಗಂತೂ ಕಡಿಮೆ ಉಳಿಯುತ್ತೆ ನೋಡಿ ಸ್ನೇಹಿತರೆ ನೋಡಿ ಇನ್ನೊಂದು ಸ್ಟಿಚ್ ಬಿಟ್ಕೊತ ಇದ್ದೀನಿ ಇದಕ್ಕೆ ಇದಕ್ಕೆ ಓವರ್ಲಾಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ನಡೆ ನಂತರ ನೋಡಿ ಸ್ಲೀವ್ ಅಟ್ಯಾಚ್ ಮಾಡಿದ ಮ್ಯಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಕ್ಸಸ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಸ್ವಲ್ಪ ಉಳಿದಿದ್ದದನ್ನು ಆ ಕಡೆಗೂ ಸ್ವಲ್ಪ ಹಾಗೆ ಈ ಕಡೆ ಸ್ವಲ್ಪ ಈ ಬಿಡಬೇಕು ನೋಡಿ ಒಂದು ಸೈಡ್ ಉಳಿಸಿದರೆ ಸ್ನೇಹಿತರೆ ಸ್ಲೀವ್ ನಮ್ಮದು ಸ್ಲೀವ್ ಅಟ್ಯಾಚ್ ಮಾಡಿದ್ದು ತಪ್ಪಾಗಿ ಬಿಡುತ್ತೆ ಆಮೇಲೆ ಅದು ನೀಟಾಗಿ ಕೂರಲ್ಲ ನೋಡಿ ಎರಡು ಕಡೆಗೂ ಸಮನಾಗೆ ಬಿಡಬೇಕು ಬಿಟ್ಟ ಮ್ಯಾಗೆ ಜಾಸ್ತಿ ಇತ್ತು ಅಂದರೆ ಕರೆಕ್ಟಾಗಿ ಮಾಡ್ಕೊಂಡ್ರೆ ತೊಂದರೆ ಇಲ್ಲ ಸ್ನೇಹಿತರೆ ನೋಡಿ ಇದನ್ನು ಅಷ್ಟೇ ನೋಡಿ ಸ್ನೇಹಿತರೆ ಬ್ಯಾಕ್ ಸೈಡಿಂದ ನಾನು ಇದನ್ನು ಸ್ಲೀವನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಇದಕ್ಕೂ ಇನ್ನೂ ಒಂದು ಸ್ಟಿಚ್ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಇದರದ್ದು ಕಟ್ಟಿಂಗ್ ವಿಡಿಯೋ ಇದೆ ಇದು ಎದೆ ಸುತ್ತಳತೆ ಬಂದು ನಾಲ್ಕು ಮೂವತ್ತ್ನಾಲ್ಕು ಸೈಜಿಂದು ಸ್ವಂಟ ಸೈಜ್ ಬಂದು ಸ್ನೇಹಿತರೆ ಇಪ್ಪತ್ತೆಂಟಿದೆ ಇದು ಹಾಗೆ ಉದ್ದ ಬಂದು ಹದಿಮೂರು ಇಂಚಿದೆ ಈ ಬ್ಲೌಸಿನ ನಾವೇನು ಸ್ಟಿಚ್ ಮಾಡ್ತಾಯಿದ್ದೀವಿ ಈ ಬ್ಲೌಸಿನ ಅಳತೆ ಬಂದು ಹಾಗೆ ಸ್ನೇಹಿತರೆ ನೋಡಿ ಇದ್ರದ್ದು ಕಟಿಂಗ್ ವೀಡಿಯೋ ಕೂಡ ಇದೆ ಇದ್ರ ಹಿಂದಿನ ವೀಡಿಯೋನೇ ನಾನು ಕಟಿಂಗ್ ವೀಡಿಯೋ ಹಾಕಿದ್ದೆ ಇದ್ರದ್ದು ಈಗ ಸ್ಟಿಚಿಂಗ್ ವೀಡಿಯೋ ಕೂಡ ಹಾಕಿದ್ದೀನಿ ದಯವಿಟ್ಟು ನಿಮಗೆ ಏನಾದರೂ ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸ್ವಲ್ಪ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಎರಡು ಒಂದೇ ಬ್ಲೌಸಿಂದು ಕಟಿಂಗ್ ವಿಡಿಯೋ ಇದು ಸ್ಟಿಚಿಂಗ್ ವೀಡಿಯೋ ಸ್ನೇಹಿತರೆ ನೋಡಿ ನಾವು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಲೀವ್ ಅನ್ನು ನೋಡಿ ಕ್ರಾಸ್ ಆಗಿ ನಾವು ಮಾರ್ಕ್ ಮಾಡ್ಕೋಬೇಕು ಅಳತೆ ಬ್ಲೌಸ್ ತಗೊಂಡು ನಾನು ಸ್ಲೀವ್ನ ಮೆಜರ್ಮೆಂಟ್ ತಗೊಂಡಿದ್ದೀನಿ ನೋಡಿ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಅಳತೆ ಬ್ಲೌಸ್ನ ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಕಟ್ ಸ್ಟಿಚ್ ಮಾಡ್ತಾಯಿದ್ದೀನಿ ಕೂಡ ಸ್ನೇಹಿತರೆ ನೋಡಿ ಇದಕ್ಕೆ ನಾವು ಮೂರು ಹೊಲಿಗೆ ಬಿಡಬೇಕು ಸ್ನೇಹಿತರೆ ನೋಡಿ ಪರ್ಫೆಕ್ಟಾಗಿ ಬ್ಲೌಸ್ ಬಂದಿದೆ ಯಾವ ರೀತಿ ಬಗಲತ್ರ ಎಲ್ಲ ಯಾವ ರೀತಿ ಗೊತ್ತಿಡೋದು ಅಂದರೆ ನೋಡಿ ಈ ಥರ ಸ್ಟ್ರೈಟಾಗಿ ನಾವು ಸ್ಟಿಚ್ ಬಿಟ್ಟಿದ್ದೀವಲ್ಲ ಸ್ನೇಹಿತರೆ ಬಗಲು ಸ್ಲೀವ್ಗೆ ಬಗಲಿಗೆ ಸೇರಿಸಿ ಸ್ಟಿಚ್ ಬಿಟ್ಟಿದ್ವಿ ನೋಡಿ ನಾವು ಆ ಸ್ಟಿಚ್ಗಳು ನೋಡಿ ಯಾವಾಗಲೂ ಸ್ಟ್ರೈಟ್ ನೋಡಿ ಈ ಥರ ಈ ಥರ ಸ್ಟ್ರೈಟಾಗಿ ಬರಬೇಕು ಒಂದು ಸ್ಲೀವ್ ಕಡಿಮೆ ಅಥವಾ ಬಾಡಿ ಪಾರ್ಟ್ ಜಾಸ್ತಿ ಈ ಥರ ಎಲ್ಲ ಬಂದರೆ ಅದು ಫಿನಿಶಿಂಗ್ ನೀಟಾಗಿ ಬಂದಿಲ್ಲ ಅಂತ ಅರ್ಥ ನೋಡಿ ಸ್ನೇಹಿತರೆ ಅದು ಆ ಥರ ಬರ್ದಿ ಈ ಥರ ನೀಟಾಗೇ ಬರಬೇಕು ಲೈನ್ಸು ಸ್ಲೀವ್ಗೆ ಹಾಗೆ ಬಾಡಿಗೆ ಏನು ಸ್ಟಿಚ್ ಬಿಡ್ತಾಯಿದ್ದೀವಿ ಸ್ನೇಹಿತರೆ ಮೂರು ಹೊಲಿಗೆನ ಅದು ಯಾವಾಗಲೂ ಸ್ಟ್ರೈಟಾಗೇ ಇರಬೇಕು ನೋಡಿ ಒಂದು ಸ್ಲೀವು ಕಡಿಮೆ ಬರುತ್ತೆ ಆ ಸ್ಲೀವ್ದು ಕಡಿಮೆ ಬರುತ್ತೆ ಬಾಡಿದು ಜಾಸ್ತಿ ಬರುತ್ತೆ ಸ್ವಲ್ಪ ಕ್ರಾಸಾಗಿ ತೊಗೊಂಡ್ಬಿಡ್ತೀವಿ ಈ ಥರ ಅದು ಆ ಬ್ಲೌಸ್ ಕರೆಕ್ಟಾಗಿ ಕೂರಲ್ಲ ಸ್ನೇಹಿತರೆ ಅವರಿಗೆ ಆವಾಗ ಏನಾಗುತ್ತೆ ಅಂದರೆ ನೋಡಿ ಈಗ ಬ್ಲೌ ಸ್ಲೀವು ಫುಲ್ ಟೈಟ್ ಆದರೆ ಮೇಲಕ್ಕೆ ಬರೋಲ್ಲ ಶೋಲ್ಡ್ರ್ ಹತ್ರ ಮೇಲಕ್ಕೆ ಬರಲಿಲ್ಲ ಅಂದರೆ ಏನಾಗುತ್ತೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಇಲ್ಲ ಅಂದರೆ ರಿಂಕಲ್ಸ್ ಬರುತ್ತೆ ಬಗಲ್ ಸೈಡು ಬಗಲಿಂದ ಕೆಳಗಡೆಗೆ ರಿಂಕಲ್ಸ್ ಬರುತ್ತೆ ಇಲ್ಲಾಂದರೆ ಈ ಥರ ಪ್ರಾಬ್ಲಮ್ ಆದರೆ ಫುಲ್ಲು ಸ್ಲೀವ್ ಟೈಟ್ ಆಗುತ್ತೆ ಬಾಡೀಲೆಲ್ಲ ಲೂಸ್ ಆಗುತ್ತೆ ಇಲ್ಲಾಂದರೆ ಸ್ಲೀವು ಲೂಸ್ ಆಗುತ್ತೆ ಬಾಡಿಯೆಲ್ಲ ಟೈಟ್ ಆಗುತ್ತೆ ಈ ಥರ ಪ್ರಾಬ್ಲಮ್ ಆಗುತ್ತೆ ನೋಡಿ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನಾವು ಎಚ್ಚರ ವಹಿಸಿ ಕಟಿಂಗ್ ಮಾಡಬೇಕಾಗತ್ತೆ ಸ್ನೇಹಿತರೆ ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೆಂಗಿದೆ ಅಂತೇಳಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್